नमस्कार अमोघा न्यूज के स्वागत नानु स्मिता बाबू तुमकूरी भाग्यनगर संक्रांति हब्बव संभ्रम सड़गर आचरिसलायितु सुग्गी ಹಬ್ಬವೆಂದು ಕರೆಯಲ್ಪಡುವ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಎಸ್ ಸ್ಮಾರ್ಟ್ ಸಿಟಿ ತುಮಕೂರು ನಗರದಲ್ಲಿ ಮನೆ ಮಾಡಿತು ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬ ರೈತರಿಗೆ ವಿಶೇಷವಾಗಿದ್ದು ಈ ನಿಟ್ಟಿನಲ್ಲಿ ತುಮಕೂರಿನ ರೈತಾಪಿ ವರ್ಗದಲ್ಲಿ ಸಂಭ್ರಮ ನಿರ್ಮಾಣವಾಗಿದೆ ರೈತನ ಬೆನ್ನೆಲುಬಾಗಿ ಇಡೀ ವರ್ಷವೆಲ್ಲ ದುಡಿದು ಎತ್ತುಗಳಿಗೆ ಸಂಕ್ರಾಂತಿ ಎಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಬೆಳಗ್ಗೆ ಎತ್ತುಗಳ ಮೈ ತೊಳೆದು ಸಿಂಗಾರಗೊಳಿಸಿ ಪೂಜೆ ಮಾಡಲಾಗುತ್ತದೆ ಹೀಗೆ ಸಿಂಗಾರಗೊಂಡಿದ್ದ ಹತ್ತಾರು ರಾಸುಗಳು ನಗರದ ಹನುಮಂತಪುರ ಸಮೀಪ ಹತ್ತನೇ ವಾರ್ಡಿನ ಭಾಗ್ಯನಗರದ ಶ್ರೀರಾಮ ದೇವಾಲಯದ ಮುಂಭಾಗ ಒಂದೆಡೆ ಸೇರಿದವು ಬಣ್ಣ ಬಣ್ಣದ ಹಾರಗಳಿಂದ ಕಂಗೊಳಿಸುತ್ತಿದ್ದ ಜೋಡಿ ಎತ್ತುಗಳು ಹೋರಿಗಳು ಹಸುಗಳು ಒಂದಕ್ಕಿಂತ ಒಂದು ನೋಡುಗರನ್ನ ಸೆಳೆಯುತ್ತಿದ್ದರೆ ರಾಸುಗಳ ಸೌಂದರ್ಯ ನೋಡಲು ಅನೇಕರು ಅಲ್ಲಿ ನೆರೆದಿದ್ದರು ಸೊಗಡು ಸಂಕ್ರಾಂತಿ ಸುಗ್ಗಿ ಮನೆ ಮಾಡಿತು ಇದೇ ಸಂದರ್ಭದಲ್ಲಿ ಉತ್ತಮ ರಾಸುಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಸಂಸದ ಜಿಎಸ್ ಬಸವರಾಜು ರೈತರ ಪರಿಶ್ರಮದಿಂದ ಇಂದು ಗ್ರಾಮೀಣ ಸಂಸ್ಕೃತಿ ಉಳಿದಿದೆ ವರ್ಷ ಪೂರ್ತಿ ಕಷ್ಟಪಟ್ಟು ದುಡಿಮೆ ಮೂಲಕ ದೇಶದ ಜನತೆಗೆ ಅನ್ನ ನೀಡುವ ರೈತನೇ ದೇಶದ ನಿಜವಾದ ದೇವರು ಎಂದು ಬಣ್ಣಿಸಿದರು ಇಂದು ಯಾವ ಹಳ್ಳಿಗೆ ಹೋದರೂ ದೇಸಿ ಹಸುಗಳೇ ಸಿಗುವುದಿಲ್ಲ ಹಾಲು ಕರೆದು ಮಾರಲು ಸೀಮೆ ಹಸುಗಳು ಪ್ರತಿಯೊಂದು ಹಳ್ಳಿಯಲ್ಲೂ ಕಂಡು ಬರುತ್ತವೆ ರೈತರ ಸಾಂಪ್ರದಾಯಿಕ ಜೀವನ ನಡೆಸಬೇಕಾದರೆ ನೂರಾರು ಸಾವಿರಾರು ವರ್ಷಗಳಿಂದ ಬಂದಿರುವಂತಹ ರೈತನ ಕಸುಬನ್ನ ಉದ್ದಾರಗೊಳಿಸಲು ಮತ್ತೆ ನಾವು ದೇಶಿ ಹಸುಗಳನ್ನ ಸಾಕಬೇಕು ಎಂದು ಸಲಹೆ ನೀಡಿದ್ದರು ಪೂಜೆ ಮಾಡಿ ಅತ್ಯುತ್ತಮವಾಗಿ ಮೇಯಿಸಿರ್ತಕ್ಕಂತ ಇಲ್ಲಿ ಪ್ರದರ್ಶನ ಮಾಡಿ ಅವರಿಗೆ ಬಹುಮಾನ ವಿತರಣೆ ಮಾಡತಕ್ಕಂತ ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಇನ್ನು ಹೆಬ್ಬೂರು ಚಿಕ್ಕಣ್ಣಸ್ವಾಮಿ ಕ್ಷೇತ್ರದ ಧರ್ಮದರ್ಶಿ ಪಾಪಣ್ಣ ಮಾತನಾಡಿ ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಸಂಕ್ರಾಂತಿ ಸುಗ್ಗಿ ಸಂಭ್ರಮವನ್ನ ಇಂದಿನ ಯುವಜನತೆ ಉಳಿಸಿಕೊಂಡು ಹೋಗಬೇಕು ಎಂದು ಸಲಹೆ ನೀಡಿದರು ಅನ್ನದಾತರು ನಮ್ಮ ಏನು ಬೆಳೆಯತಕ್ಕಂತ ಒಂದು ರೈತರು ಬೆಳೆಗಳಿಗೆ ಬೆಳೆಯತಕ್ಕಂತ ಒಂದು ಏನು ಬಸವಣ್ಣಗಳು ಇದಾವೆ ಇವತ್ತು ಅವನ್ನೆಲ್ಲ ಒಂದು ಬಹಳ ಖುಷಿ ಆಗ್ತಾಯಿದೆ ನಾವು ಸಹ ಎಲ್ಲ ತಂದು ಇವತ್ತು ಒಂದು ಮೆರವಣಿಗೆಯನ್ನು ಮಾಡಬಹುದುವಾಗಿ ಇವತ್ತು ಒಂದು ಆಚರಣೆ ಮಾಡೋದು ನಮಗೆಲ್ಲ ಖುಷಿ ತರುವಂತ ವಿಚಾರ ಮುಂದಿನ ದಿನಗಳು ಸಹ ಎಲ್ಲ ನಮ್ಮ ವಿಶೇಷವಾಗಿ ಹೇಳುವಂಥದ್ದು ಏನಪ್ಪ ಅಂತಂದರೆ ಎಲ್ಲರೂ ಇವತ್ತು ಇಲಾಖೆ ಹಸುಗಳು ಅವನ್ನ ಮಾಡ್ಕೊಂಡಿದ್ದಾರೆ ಇವತ್ತೆಲ್ಲರೂ ಸಹ ಮನೆಯಲ್ಲೊಂದೊಂದು ಏನು ನಮ್ಮ ನಾಟಿ ಹಸುಗಳು ಬರ್ತವೆ ಅವನ್ನು ಹಳ್ಳಿಕಾಡು ತಳಿಯನ್ನು ಎಲ್ಲರೂ ಸಹ ಒಂದನ್ನು ಸಾಕಲಿ ಅನ್ನೋ ಒಂದು ನನ್ನ ಭಾವನೆ ಇದೆ ತಾವೆಲ್ಲರೂ ಸಹ ಒಂದು ರೈತ ಬಾಂಧವರು ಏನಿದ್ದೀರಿ ಈ ಒಂದು ಇಲಾಖೆ ಹಸನ್ನ ಜೊತೆನಲ್ಲಿ ಈ ಒಂದು ಹಳ್ಳಿಕಾಡು ತಳಿನೂ ಸಹ ಬೆಳೆಸಿ ಅನ್ನೋ ಮಾತನ್ನು ನಾನು ಹೇಳ್ತಾ ಇವತ್ತೇನು ನಮ್ಮ ಮಧ್ಯಮ ಬಂದಿದ್ದೀರಿ ಎಲ್ಲರೂ ಈ ಒಂದು ಪ್ರಚಾರವನ್ನು ಆಗಲಿ ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ರಾಸುಗಳನ್ನ ಶ್ರೀರಾಮ ದೇವಾಲಯದಿಂದ ಜ್ಯೋತಿಪುರದ ಗಣಪತಿ ದೇವಾಲಯ ಹಾಗೂ ಹನುಮಂತಪುರ ಶ್ರೀ ಕೊಲ್ಲಾಪುರದಮ್ಮ ದೇವಾಲಯದವರೆಗೆ ಮೆರವಣಿಗೆ ನಡೆಸಲಾಯಿತು ಜೋಡಿ ಎತ್ತುಗಳ ಪ್ರದರ್ಶನ ಹಾಗೂ ಸ್ಪರ್ಧೆ ವಿಭಾಗದಲ್ಲಿ ಹೆಬ್ಬೂರು ಚಿಕ್ಕಣ್ಣಸ್ವಾಮಿ ದೇವಾಲಯದ ಧರ್ಮದರ್ಶಿ ಪಾಪಣ್ಣ ಅವರು ಸಾಕಿದ ಜೋಡಿ ಎತ್ತುಗಳ ಮೊದಲ ಬಹುಮಾನ ಪಡೆದು 10,000 ರೂಪಾಯಿಗಳನ್ನ ತನ್ನದಾಗಿಸಿಕೊಂಡಿದೆ ಹತ್ತೇನಹಳ್ಳಿ ಸಿದ್ದಪ್ಪ ಅವರ ರಾಸುಗಳು ಎರಡನೇ ಬಹುಮಾನ ಪಡೆದು 5,000 ತನ್ನದಾಗಿಸಿಕೊಂಡರೆ ಮತ್ಸಂದ್ರದ ಕೃಷ್ಣಮೂರ್ತಿರವರ ರಾಸುಗಳು ಮೂರನೇ ಬಹುಮಾನದೊಂದಿಗೆ 3,000 ತನ್ನದಾಗಿಸಿಕೊಂಡರು ಮತ್ಸಂದ್ರ ಗ್ರಾಮದ ನಾರಾಯಣಪ್ಪ ಅವರ ಹೋರಿಗಳು ಹಾಗೂ ಗೋವಿಂದಪ್ಪ ಹಸುಗಳು ಕ್ರಮವಾಗಿ 4 ಮತ್ತು 5ನೇ ಸ್ಥಾನ ಪಡೆದು ತಲಾ 2,000 ಬಹುಮಾನವನ್ನು ಪಡೆದುಕೊಂಡರು ಇಲ್ಲಿ ನನಗೆ ಸತತ ಸಂತೋಷ ಆಗ್ತಾ ಇದೆ ಇಲ್ಲಿ ಜನ ಎಲ್ಲ ಹಳ್ಳಿ ಜನನೇ ಹಳ್ಳಿಯಿಂದ ಹುಟ್ಟಿ ಬೆಳೆದಿರೋರೆ ಇಲ್ಲೂ ಹಳ್ಳಿನೇ ಇದು ಏನು ಸಿಟಿ ಏನಾಗಿ ನಾವು ಇದ್ರಾಗಿಲ್ಲ ಆದರೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಚಿಕ್ಕಣ್ಣಸ್ವಾಮಿಯವರು ಒಬ್ಬ ಇಲ್ಲಿಗೆ ಕರ್ಕೊಂಬಂದಿರೋದು ಅಲ್ಲಿ ದೇವಸ್ಥಾನ ಜಾತ್ರೆ ಇತ್ತು ಆದರೆ ಇಲ್ಲೆಲ್ಲ ಹೇಳಿದ್ದಕ್ಕೆ ಅವರು ಕರ್ಕೊಂಬಂದಿದ್ದಾರೆ ರೈತರುಗಳಿಗೆ ಈ ಜಿಲ್ಲೆಯ ಮಳೆ ಬೆಳೆ ಆಗಲಿ ಎಲ್ಲರಿಗೂ ದೇವರ ಆಶೀರ್ವಾದ ಇರಬೇಕು ಇದು ಮೂಕಪ್ರೇಣೆ ಆದ್ರೂ ದೇವರ ಆಶೀರ್ವಾದ ಇದ್ದಂಗೆ ಅದಕ್ಕೆ ಎಲ್ಲರದ್ದು ಸಹಕಾರದಿಂದ ಇಲ್ಲಿ ಕರೆದು ಸಂಕ್ರಾಂತಿ ಹಬ್ಬದ ಶುಭಾಶಯ ಮೊದಲಿಗೆ ಸಂಕ್ರಾಂತಿ ಹಬ್ಬ ಶುಭಾಶಯಗಳು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಹಳ್ಳಿ ಸೊಗಡನ್ನು ಎಲ್ಲ ಮರೆತುಬಿಟ್ಟು ಇವತ್ತು ಹೊಸ ಬೆಳವಣಿಗೆ ಇರುವಂಥ ಎಲ್ಲ ಕ್ರೀಡೆಗಳು ಕೊಡ್ತಾವ್ರೆ
ನಾವು ಯಾಕೆ ಈ ನಮ್ಮ ಬಾಗೇನಗರ ರಾಮದೇವರ ದೇವಸ್ಥಾನದಿಂದ ಹಿಡ್ಕೊಂಡು ನಾವು ಹಳ್ಳಿ ಸೌಗಡು ಮಾಡಬಾರ್ದು ಅಂತೇಳಿ ನಾವು ನಮ್ಮ ಸುತ್ತಮುತ್ತ ಗ್ರಾಮದವರು ನಮ್ಮೆಲ್ಲ ಜಿಲ್ಲಾ ಮುಖಂಡರು ಸೇರ್ಕೊಂಡು ನಾವೊಂದು ಹಳ್ಳಿ ಸೌಗಡು ಮಾಡೋಣ ಇಲ್ಲ ಜನಕ್ಕೆ ನಾವೊಂದು ಸಂಕ್ರಾಂತಿ ಹಬ್ಬದ ಒಂದು ಹಳ್ಳಿ ಸುಗ್ಗಿ ಹಬ್ಬ ಮಾಡೋಣ ಅಂತ ನಾವೆಲ್ಲ ಮುಖಂಡರು ಮಾತಾಡಿ ನಾವೆಲ್ಲ ಸುತ್ತಮುತ್ತ ಹಳ್ಳಿಯವರು ಒಗ್ಗಟ್ಟಿನ ಒಂದು ನಾಲ್ಕೈದು ದಿವಸ ಮಾಡ್ಕೊಂಬಂದಿವಿ ಅದು ಶ್ರೀರಾಮದೇವರ ಮತ್ತು ನಮ್ಮ ಕೊಲ್ಲಾಪುರಂ ದೇವಿಯಿಂದ ಅದು ಸಕ್ಸಸ್ ಆಗ್ತಾ ಇದೆ ಇನ್ನು ಈ ಸಂದರ್ಭದಲ್ಲಿ 10ನೇ ವಾರ್ಡಿನ ಪಾಲಿಕೆ ಸದಸ್ಯ ಎ ಶ್ರೀನಿವಾಸ್ ರವೀಶ್ ಕೃಷ್ಣಪ್ಪ ಸೇರಿದಂತೆ ಮುಖಂಡರು ಭಾಗವಹಿಸಿದ್ದರು ದೆಹಲಿಯಲ್ಲಿ ಪ್ರತಿಭಟನೆ ನಡೆಯುತ್ತಿರುವ ರೈತರಿಗೆ ಬೆಂಬಲ ನೀಡಲು ಇದೇ ತಿಂಗಳು 20 ರಂದು ವಿವಿಧ ಸಂಘಟನೆಗಳಡಿಯಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದು ಸುದರ್ಶನ್ ಹೇಳಿದ್ದಾರೆ ಕಳೆದ 50 ದಿನಗಳಿಂದ ದೆಹಲಿಯಲ್ಲಿ ಪ್ರತಿಭಟನೆ ನಡೆಯುತ್ತಿರುವ ರೈತರಿಗೆ ಬೆಂಬಲ ನೀಡುವ ಉದ್ದೇಶದಿಂದ ಇದೇ ತಿಂಗಳು 20 ರಂದು ಬೆಂಗಳೂರಿನಲ್ಲಿ ವಿವಿಧ ಸಂಘಟನೆಗಳಡಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಲಿದೆ ಈ ವಿಷಯವನ್ನು ಕೆಪಿಸಿಸಿ ಮಾಧ್ಯಮ ಉಸ್ತುವಾರಿ ಸುದರ್ಶನ್ ರವರು ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಅಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಅನಂತರ ರಾಜ್ಯಭವನ ಚಲೋ ನಡೆಸುವ ಉದ್ದೇಶವಿದೆ ಎಂದರು ಕೇಂದ್ರ ಸರ್ಕಾರವು ರೈತರ ಹಿತವನ್ನ ಮರೆತು ಕಾರ್ಪೊರೇಟ್ ಸಂಸ್ಥೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಪ್ರತಿಭಟನೆ ನಡೆಸುತ್ತಿರುವ ರೈತರ ಬಗ್ಗೆ ಕಿಂಚಿತ ಕಾಳಜಿ ವಹಿಸಿಲ್ಲವೆಂದು ಸುದರ್ಶನ್ ಟೀಕಿಸಿದರು ಕೃಷಿಗೆ ಸಂಬಂಧಿಸಿದ ವಿಧೇಯಕಗಳನ್ನು ಯಾವುದೇ ಚರ್ಚೆ ಮಾಡದೆ ಅನುಮೋದನೆ ಮಾಡಿದ ಕೇಂದ್ರ ಸರ್ಕಾರದ ಧೋರಣೆಗೆ ಕಟುವಾಗಿ ಟೀಕಿಸಿದರು ರೈತರ ಹಿತ ಕಾಯದ ಕೇಂದ್ರ ಸರ್ಕಾರವನ್ನ ಸುದರ್ಶನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡು ಇಂತಹ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಅಧಿಕಾರ ನಡೆಸಲು ನೈತಿಕ ಹಕ್ಕು ಕಳೆದುಕೊಂಡಿದೆ ಎಂದು ಲೇವಡಿ ಮಾಡಿದರು ದೆಹಲಿಯಲ್ಲಿ ರೈತರು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಇಡೀ ದೇಶದ ಜನರ ಗಮನವನ್ನು ಅಷ್ಟೇ ಅಲ್ಲ ಅದು ಸೆಳೆದಿರುವಂತದ್ದು ಇಡೀ ವಿಶ್ವದ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಅದು ಗಮನ ಸೆಳೆದಿದೆ ಮತ್ತೆ ಆ ದೇಶದ ಪ್ರಮುಖರು ಕೂಡ ಇಂತ ಒಂದು ಪ್ರತಿಭಟನೆಯನ್ನು ಭಾರತ ಸರ್ಕಾರ ಮುಂದುವರಿಸಿಕೊಂಡು ಹೋಗುವಂಥದ್ದು ಸೂಕ್ತ ಅಲ್ಲ ಅನ್ನೋಂಥ ಮಾತನ್ನು ಕೂಡ ಅನೇಕ ದೇಶದ ಜನರು ಕೂಡ ಹೇಳಿದ್ದಾರೆ ಇದು ಆಂತರಿಕವಾದಂಥ ವಿಷಯ ಆದರೂ ಕೂಡ ಇದು ಒಂದು ರೈತರು ಮತ್ತು ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಕೇವಲ ರೈತರಿಗೆ ಮತ್ತು ಕೃಷಿ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ವಿಧೇಯಕಗಳ ಬಗ್ಗೆ ಇವತ್ತು ಪ್ರತಿಭಟನೆ ನಡೀತಾ ಇದೆ ದೇಶದ ಜನರ ಬದುಕಿಗೂ ಕೂಡ ನೇರವಾಗಿ ಸಂಬಂಧಪಟ್ಟಿರುವಂಥದ್ದು ಆಹಾರದ ವಿಷಯಕ್ಕೂ ಕೂಡ ಸಂಬಂಧಪಟ್ಟಿರೋ ಆಗಿರೋ ಕಾರಣಕ್ಕಾಗಿ ಈ ವಿಧೇಯಕ ಇವತ್ತು ಹೆಚ್ಚು ಮಹತ್ವವನ್ನು ಪಡೆದಿದೆ ಕೇಂದ್ರ ಸರ್ಕಾರ ನಿರಂತರವಾಗಿ ರೈತ ವಿರೋಧಿ ನಿಲುವನ್ನು ತಳ್ಕೊಂಡು ಬಂದಿದೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಟಿಬಿ ಜಯಚಂದ್ರ ಮಾಜಿ ಸಂಸದ ಚಂದ್ರಪ್ಪ ಕೆಪಿಸಿಸಿ ವಕ್ತಾರ ಮುರಳೀಧರ್ ಹಾಲಪ್ಪ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಮಾಜಿ ಶಾಸಕ ಆರ್ ನಾರಾಯಣ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅತೀಕ್ ಅಹಮದ್ ಮತ್ತಿತರರು ಪಾಲ್ಗೊಂಡಿದ್ದರು ಶಿವಗಂಗೆ ಬೆಟ್ಟದ ತುತ ತುದಿಯಲ್ಲಿ ಬೊಗಸೆ ನೀರು ಪ್ರತ್ಯಕ್ಷವಾಗಿ ಜನರಲ್ಲಿ ವಿಸ್ಮಯ ಮೂಡಿಸಿತು ಈ ಊರು ಶಿವಗಂಗೆ ನೆಲೆಸಿರುವ ತಪೋಭೂಮಿ ದಕ್ಷಿಣಯಾನ ಕಳೆದು ಉತ್ತರಾಯಣ ಪ್ರಾರಂಭದ ದಿನ ಸಂಕ್ರಮಣ ಈ ವಿಶೇಷ ದಿನದಂದು ಬೆಟ್ಟದ ತುತ್ತ ತುದಿಯ ಕಂಬದ ಬುಡದಲ್ಲಿ ಬೊಗಸೆ ನೀರು ಪ್ರತ್ಯಕ್ಷವಾಗಿ ಜನರಲ್ಲಿ COVID-19 ಮಧ್ಯ ಯು ವಿಸ್ಮಯದ ರೀತಿಯಲ್ಲಿ ಪವಾಡನ್ನ ಮೂಡಿಸಿದೆ ಹಾಗಾದರೆ ಯಾವುದು ಆ ಬೆಟ್ಟ ಎಲ್ಲಿ ಪವಾಡ ನಡೆಯುತ್ತಿರುವುದು ಈ ವಿಸ್ಮಯಕಾರಿ ಘಟನೆ ಅಂತೀರಾ ಈ ಸ್ಟೋರಿ ನೋಡಿ ಒಂದೆಡೆ ಚಾರಣಿಗರಿಗೆ ಸವಾಲಿನಂತೆ ಅಲಂಕಾರಗೊಂಡಿರುವ ಬೆಟ್ಟ ವಿದ್ಯುತ್ ದೀಪಗಳ ಸಾಲು COVID-19 ಮುನ್ನೆಚ್ಚರಿಕೆ ಮಾಸ್ಕ್ ಕಡ್ಡಾಯ ಪ್ರವೇಶ ದ್ವಾರದಲ್ಲಿ ಸ್ಯಾನಿಟೈಸೇಷನ್ ಭೂಮಿಯಿಂದ ಸರಿಸುಮಾರು 1600 ಅಡಿಗಿಂತ ಎತ್ತರವಾಗಿ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಪುಣ್ಯಕ್ಷೇತ್ರ ಡಬಸ್ಪೇಟೆ ಬಳಿಯ ಶಿವಗಂಗೆ ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಈ ಶಿವಗಂಗೆ ಕ್ಷೇತ್ರದಲ್ಲಿ ಇಂದು ಸಾಕ್ಷಾತ್ ಶಿವ ಹಾಗೂ ಗಿರಿಜೆಗೆ ಕಲ್ಯಾಣ ಮಹೋತ್ಸವ ನಡೆದಿದೆ ಈ ಕಲ್ಯಾಣ ಮಹೋತ್ಸವಕ್ಕೆ ಸನಾತನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಹಾಗೆ ಬೆಟ್ಟದ ತುತ್ತ ತುದಿಯಲ್ಲಿರುವ ಉರಿ ಕಂಬ ಹಾಗೂ ತೀರ್ಥ ಕಂಬದ ನಡುವಿನ ಬಂಡೆಯಲ್ಲಿ ಗಂಗೆ ಮಕರ ಸಂಕ್ರಾಂತಿಯ ಇಂದು 11:31 ನಿಮಿಷಕ್ಕೆ ಮಕರ ಲಗ್ನದಲ್ಲಿ ಉಗಮವಾಗಿ ನಂತರ ಮಧ್ಯಾಹ್ನ 1:00 ರಿಂದ 1:30 ಮಕರ ಲಗ್ನದಲ್ಲಿ ಬೆಟ್ಟದ ತುತ್ತ ತುದಿಯಿಂದ ತೀರ್ಥವನ್ನ ತೆಗೆದುಕೊಂಡು ಬಂದು ಶಿವ ಪಾರ್ವತಿಗೆ ಕಲ್ಯಾಣವನ್ನ ತಾಲೂಕು ಆಡಳಿತ ಧಾರ್ಮಿಕ ವಿಧಿವಿಧಾನಗಳಿಂದ ನಡೆಸಿದ್ದಾರೆ ಇನ್ನು ಬೆಟ್ಟದ ತುತ್ತ ತುದಿಯಲ್ಲಿರುವ ಉರಿಕಂಬ ಹಾಗೂ ತೀರ್ಥ ಕಂಬದ ನಡುವಿನ ಬಂಡೆಯಲ್ಲಿ ಗಂಗೆ ಕೈಯಲ್ಲಿ ಬೊಗಸೆಯಾಗಿ ಉದ್ಭವವಾಗಿದ್ದು ಜನರಲ್ಲಿ ಸಂತಸ ಹಾಗೂ ಪವಾಡವನ್ನ ಸೃಷ್ಟಿ ಮಾಡಿದೆ ಈ ಬಾರಿ ಬೆಟ್ಟದ ತುತ್ತ ತುದಿಯಲ್ಲಿ ಹೆರಳವಾಗಿ ಗಂಗೆಯ ಉಗಮದಿಂದ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಲಿ ಎಂಬುದು ಭಕ್ತರ ನಂಬಿಕೆಯಾಗಿದೆ ಈ ಹಿನ್ನೆಲೆ ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ COVID-19 ಕೊರೋನಾ ಎಚ್ಚರಿಕೆ ಮಧ್ಯ ತಾಲೂಕು ಆಡಳಿತ ಹಾಗೂ ಮುಜರಾಯಿ ಇಲಾಖೆಯಿಂದ ಯಾವುದೇ ಹಿತಕರ ಘಟನೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಬೆಟ್ಟದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾರೆ ಇನ್ನು ಸೀಮಿತ ಭಕ್ತರು ಗಿರಿಜಾ ಕಲ್ಯಾಣ ಮಹೋತ್ಸವವನ್ನು ನೋಡಿ ಪುನೀತರಾದರು ಇನ್ನು ತಾಲೂಕು ದಂಡಾಧಿಕಾರಿ ಮಂಜುನಾಥ್ ಮಾತನಾಡಿ ತಾಲೂಕು ಆಡಳಿತ
ಆಡಳಿತದಿಂದ ಶಿವಗಂಗೆಯಲ್ಲಿ ನಡೆಯುತ್ತಿರುವ ಗಂಗಾಧರೇಶ್ವರ ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ಸಕಲ ಸಿದ್ಧತೆಗಳನ್ನು ಕಲ್ಪಿಸಿ ಕೋವಿಡ್ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದೇವೆ ಎಂದರು. ಗಿರಿಜಾ ಕಲ್ಯಾಣ ಬಂದ್ಬಿಟ್ಟು ಪ್ರತಿ ವರ್ಷದಂತೆ ಸಾಂಪ್ರದಾಯಿಕವಾಗಿ ನಮ್ಮ ಆಚರಣೆಯಂತೆ ನಾವು ಮಾಡಿದ್ದೀವಿ. ಆದರೂ ಕೂಡ ಮೊನ್ನೆ ಜಿಲ್ಲಾಧಿಕಾರಿಗಳಿಂದ ಜಾತ್ರಾ ಮಹೋತ್ಸವ ಮತ್ತು ರಾಸುಗಳ ಜಾತ್ರೆಯನ್ನು ರದ್ದುಪಡಿಸಲಾಗಿದ್ದು ಎಲ್ಲ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ಗಿರಿಜಾ ಕಲ್ಯಾಣವನ್ನು ಕೈಗೊಂಡಿದೆ. ಇನ್ನು ಈ ವೇಳೆಯಲ್ಲಿ ತಹಶೀಲ್ದಾರ್ ಮಂಜುನಾಥ್, ಮುಂಚೂಣಿ ಅಧಿಕಾರಿ ಸುಮಾ, ಕಾರ್ಯನಿರ್ವಹಣಾಧಿಕಾರಿ ರಮ್ಯಾ, ಬಿಜೆಪಿ ಮುಖಂಡ ಜಗದೀಶ್ ಚೌಧರಿ, ಶಿವಗಂಗೆ ನಾಗೇಶ್, ಮನು ಪ್ರಸಾದ್ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಭಕ್ತರು ಭಾಗವಹಿಸಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ದಾಬಸ್ಪೇಟೆ. ಚುನಾಯಿತ ಪ್ರತಿನಿಧಿಗಳು ಜನಸೇವಕರಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆ ಈಡೇರುತ್ತದೆ ಎಂದು ಸಚಿವ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಜನಸೇವಕ ಸಮಾವೇಶದಲ್ಲಿ ಹೇಳಿದ್ದಾರೆ. ಚುನಾಯಿತ ಜನಪ್ರತಿನಿಧಿಗಳು ಜನಸೇವಕರಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ದೇಶದಲ್ಲಿ ಪ್ರಜಾಪ್ರಭುತ್ವದ ಆಶಯಗಳ ಜೊತೆಗೆ ಗಾಂಧಿ ಕಂಡ ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಗಳು ಈಡೇರುತ್ತವೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಉತ್ತರ ಕರ್ನಾಟಕಕ್ಕೆ ಹೋಲಿಸಿದರೆ ಬಿಜೆಪಿಗೆ ಬಯಲುಸೀಮೆ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಸಂಘಟನೆ ಕೊರತೆ ಇದೆ. ಆದ್ದರಿಂದ ಮುಂದಿನ ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕು ಪಂಚಾಯತಿ ಚುನಾವಣೆಗಳನ್ನು ಪಕ್ಷದ ಕಾರ್ಯಕರ್ತರು ಎದುರಿಸಲು ಈಗಿನಿಂದಲೇ ಸಜ್ಜಾಗಬೇಕು ಎಂದರು. ಗ್ರಾಮ ಪಂಚಾಯತಿಗೆ ಶೇಕಡ 50% ಮಹಿಳೆಯರು ಆಯ್ಕೆಗೊಂಡಿದ್ದಾರೆ. ಆದ್ದರಿಂದ ಮಹಿಳೆಯರು ತಮ್ಮ ಅಧಿಕಾರ ಚಲಾಯಿಸಬೇಕು. ಯಾವುದೇ ಕಾರಣಕ್ಕೂ ಪತಿಯರಿಗೆ ಅವಕಾಶ ನೀಡಬಾರದು. ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ತರಬೇತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗುವುದು. ಗ್ರಾಮ ಪಂಚಾಯತಿ ಸದಸ್ಯರಿಗೆ ಪಾರದರ್ಶಕ ಆಡಳಿತ, ಅಭಿವೃದ್ಧಿ ಪರ ಆಲೋಚನೆಗಳು ಇರಬೇಕು. ಅಧಿಕಾರಿಗಳಿಗಿಂತ ಸದಸ್ಯರು ಎಲ್ಲವನ್ನ ತಿಳಿದಿರಬೇಕು. ಇಲ್ಲದೆ ಹೋದರೆ ಅಧಿಕಾರಿಗಳು ನಿಮ್ಮನ್ನು ದಿಕ್ಕು ತಪ್ಪಿಸುತ್ತಾರೆ ಎಂದು ಎಚ್ಚರಿಸಿದರು. ನಂತರ ಕೊರೋನಾ ವಿಷಯದ ಬಗ್ಗೆ ಮಾತನಾಡಿದ ಅವರು, ಇಡೀ ಜಗತ್ತಿನಲ್ಲಿ ಅತ್ಯಂತ ಅಗ್ಗದ ದರದಲ್ಲಿ ಭಾರತ ಸ್ವದೇಶ ಕೊರೋನಾ ಲಸಿಕೆ ತಯಾರಾಗಿದೆ. ಬೇರೆ ದೇಶಗಳಲ್ಲಿ ಒಂದು ಲಸಿಕೆಗೆ 2,000 ರಿಂದ 3,000 ವರೆಗೆ ಇದೆ. ಆದರೆ ನಮ್ಮ ಲಸಿಕೆ ಕೇವಲ 210 ರೂಪಾಯಿಗೆ ಮಾತ್ರ. ಈಗಾಗಲೇ ಬೆಂಗಳೂರು ಹಾಗೂ ಬೆಳಗಾವಿ ಜಿಲ್ಲೆಗಳಲ್ಲಿ ಲಸಿಕೆ ಸರಬರಾಜು ಮಾಡಿದ್ದು 130 ಕೋಟಿ ಜನಸಂಖ್ಯೆ ಇರುವ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತದೆ ಎಂದು ಕೊರೋನಾ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಟೀಕಿಸಿ ವಿರೋಧ ಪಕ್ಷಗಳು ಕೂಡ ಕೊರೋನಾ ವಿಚಾರದಲ್ಲಿ ರಾಜಕಾರಣ ಮಾಡಿದ್ದಾರೆ ಎಂದು ಹೇಳಿದರು. ಗೊತ್ತಿರುತ್ತೆ, ಆದ್ರೆ ನಾವ್ಯಾರು ಕೂಡ ಲಕ್ಷ ಕೊಟ್ಟಿರಲ್ಲ. ನಮ್ಮೂರಿನಲ್ಲಿ ಎಷ್ಟು ಬೀದಿಗಳಲ್ಲಿ ಇವತ್ತು ದಾರಿದೀಪ ಇಲ್ಲ ಅನ್ನೋದನ್ನ ಯಾರು ಕೂಡ ನಾವು ಲಕ್ಷ ಮಾಡಿರಲ್ಲ. ಆದ್ರೆ ತಿಳ್ಕೊಳ್ಳುವಂತಹ ಒಂದು ಬದ್ಧತೆ ಬೇಕಾಗ. ಅದೇ ರೀತಿ ಎಷ್ಟು ಜನರಿಗೆ ಇವತ್ತು ಮನೆಗಳಿಲ್ಲ ಅನ್ನೋದು, ನಿವೇಶನಗಳಿಲ್ಲ, ಇದೆಲ್ಲವನ್ನು ಕೂಡ ತಾವು ಪಟ್ಟಿಯನ್ನು ಮಾಡ್ಕೋಬೇಕು. ಆಯಾ ಗ್ರಾಮಗಳಲ್ಲಿ ಪ್ರತಿಯೊಂದು ಮನೆಗೆ ನಾವು ಓಟ್ ಕೇಳೋ ಮನೆಗೆ ಹೋಗ್ತೀವಿ, ಆದರೆ ಆ ಮನೆಯ ಕಷ್ಟ ಸುಖಕ್ಕೆ ನಾವು ಆಲಿಸ್ಲಿಕ್ಕೆ ಈ 5 ವರ್ಷಗಳು ನೀವು ಬಳಕೆ ಮಾಡ್ಬೋದು. ಅದೇ ಗ್ರಾಮ ಪಂಚಾಯತಿಯ ನಿಜವಾದಂಥ ಸದಸ್ಯನ ಒಂದು ಕರ್ತವ್ಯ ಅಂತ ನಾನಂದು ಭಾವಿಸ್ತೇನೆ. ಹಾಗಾಗಿ ತಾವೆಲ್ಲ ಕೂಡ ಆ ಊರಿನ ಕಷ್ಟ ಸುಖಗಳನ್ನು, ಲೋಪದೋಷಗಳನ್ನು ಅದನ್ನು ನೀವು ಸರಿ ಮಾಡುವಂಥ ಕೆಲಸ, ಇದನ್ನ ತಾವೆಲ್ಲ ಕೂಡ ಮಾಡಿದ್ರೆ, ನಾನು ನೋಡಿದ್ದೀನಿ ಅನೇಕ ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಒಮ್ಮೆ ಅಲ್ಲ 5-6 ಬಾರಿ 7 ಬಾರಿ ಕೂಡ ಆಗಿರುವಂತಹ ಉದಾಹರಣೆಗಳು ನಮ್ಮ ಕ್ಷೇತ್ರದಲ್ಲಿ. ಇನ್ನು ಈ ಸಮಾವೇಶದಲ್ಲಿ ವಿಧಾನ ಪರಿಷತ್ ಸದಸ್ಯ ವೈ ಎ ನಾರಾಯಣ ಸ್ವಾಮಿ, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ರಾಜ್ಯ ಮಾವು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೆವಿ ನಾಗರಾಜ್, ತಾಲೂಕು ಪಂಚಾಯತಿ ಅಧ್ಯಕ್ಷ ರಾಮಸ್ವಾಮಿ, ನಗರಸಭಾ ಅಧ್ಯಕ್ಷ ಆನಂದ ರೆಡ್ಡಿ, ಮಾಜಿ ಶಾಸಕ ಎಂ ರಾಜಣ್ಣ, ಬಿಜೆಪಿ ಜಿಲ್ಲಾಧ್ಯಕ್ಷ ಅಭಿಷೇಕ್ ಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಮಸ್ತನಹಳ್ಳಿಯಲ್ಲಿ ಶಾಸಕ ಕೃಷ್ಣಾರೆಡ್ಡಿರವರು ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದರು. ಚಿಂತಾಮಣಿ ಗ್ರಾಮ ಪಂಚಾಯತಿಗಳ ಸದಸ್ಯರು ಪ್ರಾಮಾಣಿಕ, ಪಾರದರ್ಶಕ ಹಾಗೂ ಶಕ್ತಿ ಮೀರಿ ಕೆಲಸ ಮಾಡಿದರೆ ಗ್ರಾಮಗಳ ಚಿತ್ರಣವನ್ನೇ ಬದಲಾಯಿಸಬಹುದು ಎಂದು ಶಾಸಕ ಎಂ ಕೃಷ್ಣಾರೆಡ್ಡಿ ನುಡಿದರು. ತಾಲೂಕಿನ ಮಸ್ತನಹಳ್ಳಿ ಗ್ರಾಮದಲ್ಲಿ ಜೆಡಿಎಸ್ ಪಕ್ಷದಿಂದ ನೂತನ ಸದಸ್ಯರಿಗೆ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭ ಹಾಗೂ 10 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು, ಕೇಂದ್ರ ಸರ್ಕಾರದಿಂದ ನೇರವಾಗಿ ಸಾಕಷ್ಟು ಅನುದಾನಗಳು ಗ್ರಾಮ ಪಂಚಾಯತಿಗಳಿಗೆ ಹರಿದು ಬರುತ್ತವೆ. ಗ್ರಾಮಗಳಲ್ಲಿ ಸಿಸಿ ರಸ್ತೆ, ಚರಂಡಿ, ಕುಡಿಯುವ ನೀರು, ಬೀದಿ ದೀಪ ಮತ್ತಿತರ ಸೌಲಭ್ಯಗಳನ್ನು ಒದಗಿಸಲು ಶ್ರಮಿಸಬೇಕು ಎಂದರು. ಮಸ್ತನಹಳ್ಳಿ ಗ್ರಾಮದ ಬಳಿ ಕೈಗಾರಿಕಾ ಪ್ರದೇಶದಲ್ಲಿ ಶೀಘ್ರವಾಗಿ ಕೈಗಾರಿಕೆಗಳು ಆರಂಭವಾಗಲು ಕ್ರಮ ಕೈಗೊಳ್ಳಲಾಗುವುದು. ಸದ್ಯದಲ್ಲೇ ಲೋಕೋಪಯೋಗಿ ಇಲಾಖೆಯ 28 ಕೋಟಿ ಮೌಲ್ಯದ ಕಾಮಗಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಚಾಲನೆ ನೀಡುತ್ತಾರೆ ಎಂದು ತಿಳಿಸಿದರು. ಅನುದಾನದಲ್ಲಿ 19-20 ಸಾಲಿನ ಅನುದಾನದಲ್ಲಿ ಇವತ್ತು 10 ಲಕ್ಷ ರೂಪಾಯಿ ಒಂದು ಸಿಸಿ ರಸ್ತೆಗೆ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ.
15 ದಿವಸದಲ್ಲಿ ಈ ಕಾಮಗಾರಿ ಮುಗಿದು ಸಾರ್ವಜನಿಕರಿಗೆ ಸಮರ್ಪಣೆಯನ್ನು ಮಾಡ್ತೀವಿ ಸರ್. ಇದು ಇವತ್ತೊಂದು ಇನ್ಸ್ಪೆಕ್ಷನ್ ಕೂಡ ಹೋಗ್ತಾ ಇದ್ದೀನಿ, ಯಾಕಂದರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕಾಮಗಾರಿಗಳ ಬಗ್ಗೆ ಕೂಡ ಸ್ವಲ್ಪ ಕಳಪೆ ಕಾಮಗಾರಿಗಳಿದೆ ಅನ್ನೋ ದೂರುಗಳು ಕೂಡ ಬಂದಿದ್ದಾವೆ. ಹಾಗಾಗಿ ಅವರು ಬರುವಂಥದ್ದಕ್ಕೆ ಮೊದಲು ಇವತ್ತು ನಾನು ಒಂದು ಪರಿಶೀಲನೆ ಮಾಡ್ತೇನೆ, ಮತ್ತು ಅವರು ಕೂಡ ಯಾವತ್ತು ಬರ್ತಾರೆ ಅಂತ ಒಂದು ದಿನಾಂಕ ನಿಗದಿ ಮಾಡ್ತಾರೆ. ನಮ್ಮದು ಬೇರೆ ಬೇರೆ ಕಡೆ 28 ಕೋಟಿ PWD ಇಲಾಖೆಯಿಂದ ಕಾಮಗಾರಿಗಳು ಶಂಕುಸ್ಥಾಪನೆ ಮಾಡಬೇಕಾಗಿದೆ. ಅದಕ್ಕೆ ಬರುವಂಥ ಸಂದರ್ಭದಲ್ಲಿ ಕೆಶಿಪ್ ರಸ್ತೆ ಮತ್ತು ಈ ಕೈಗಾರಿಕಾ ಪ್ರದೇಶದಲ್ಲಿ ಕೂಡ ಅವರು ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇವತ್ತು ನಾನು ಹೋಗಿ ಬರ್ತೇನೆ, ಮುಂದೆ ಡೇಟ್ ನಿಗದಿ ಆದ ನಂತರ ಅವರು ಕೂಡ ಬರ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಸುಬ್ಬಾರೆಡ್ಡಿ, ಎಚ್ ನಾರಾಯಣ ಸ್ವಾಮಿ, ಬನ್ನಹಳ್ಳಿ ರವಿ ಭಾಗವಹಿಸಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಸುಗ್ಗಿ ಹಬ್ಬವೆಂದು ಕರೆಯಲ್ಪಡುವ ಸಂಕ್ರಾಂತಿ ಹಬ್ಬವು ಸಂಭ್ರಮ ಸಡಗರದಿಂದ ತುಮಕೂರಿನ NCC ಕಚೇರಿಯಲ್ಲಿ ಆಚರಿಸಲಾಯಿತು. ಸುಗ್ಗಿ ಹಬ್ಬವೆಂದು ಕರೆಯಲ್ಪಡುವ ಸಂಕ್ರಾಂತಿ ಹಬ್ಬ ಸಡಗರ ಸಂಭ್ರಮ ತುಮಕೂರು ನಗರದ NCC ಕಚೇರಿಯಲ್ಲಿ ವಿಶೇಷವಾಗಿ ಆಚರಿಸಲಾಯಿತು. ಈ ನಿಟ್ಟಿನಲ್ಲಿ ತುಮಕೂರಿನ ರೈತಾಪಿ ವರ್ಗದಲ್ಲಿ ಸಂಭ್ರಮ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ NCC ಅಧಿಕಾರಿಗಳಾದ ಲೆಫ್ಟಿನೆಂಟ್ ರಾಮಲಿಂಗಪ್ಪ, ರೈತರು ಫಸಲು ಕೊಯ್ಯುವ ಸುಗ್ಗಿ ಸಂಭ್ರಮ ಸಾಕ್ಷಿಯಾಗಿದೆ. ಗ್ರಾಮೀಣ ಸೊಗಡಿನ ಆಚರಣೆಗಳು ಹಾಗೂ ನಂಬಿಕೆಗಳನ್ನ ಮುಂದಿನ ಪೀಳಿಗೆಗೆ ಕೊಂಡೊಯ್ಯಬೇಕು. ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಸಂಕ್ರಾಂತಿ ಸುಗ್ಗಿ ಸಂಭ್ರಮವನ್ನ ಇಂದಿನ ಯುವಜನತೆ ಉಳಿಸಿಕೊಂಡು ಹೋಗಬೇಕು ಎಂದು ಸಲಹೆ ನೀಡಿದ್ದರು. ಯಾವುದೇ ಭಯ ಇಲ್ಲದೆ, ಯಾವುದೇ ಆತಂಕ ಇಲ್ಲದೆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಈ ದಿನ ನಾವು NCC ವಿಭಾಗದಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಮಹಾಸಂಕ್ರಾಂತಿ ಒಂದು ಹಬ್ಬವನ್ನು ಸಹ ಈ ಸಂದರ್ಭದಲ್ಲಿ ಆಚರಿಸ್ತಾ ಇದ್ದೀವಿ ಸರ್. ಎಲ್ಲ ದೇಶದ ಮೂಲೆ ಮೂಲೆಯಿಂದ ಬಂದಂತಹ ಎಲ್ಲ ಸೈನಿಕರಿಗೂ ಸಹ ನಮ್ಮ ಕರ್ನಾಡ ಸಂಸ್ಕೃತಿ ಹೇಗಿರ್ತದೆ ಅದನ್ನು ಪರಿಚಯಿಸಲಿಕ್ಕೆ ನಾವಿವತ್ತು ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಸಹ ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೀವಿ. ದೇಶದಾದ್ಯಂತ ಪಸರಿಸಲು ವಿವಿಧ ಭಾಗಗಳಿಂದ ಬಂದಿರುವ ಸೈನಿಕರನ್ನೊಳಗೊಂಡು ಸುಮಾರು 300 NCC ಕೆಡೆಟ್ಗಳು ವಿವಿಧ ಶಾಲಾ ಕಾಲೇಜುಗಳಿಂದ ಆಗಮಿಸಿ ಕಾರ್ಯಕ್ರಮವನ್ನು ರಂಗುಗೊಳಿಸಿದರು. ನಂತರ ಮಕ್ಕಳಿಗೆ ರಾಷ್ಟ್ರೀಯ ಭಾವೈಕ್ಯತೆ, ಸಂಸ್ಕೃತಿ, ನೆಲೆಕಟ್ಟು ಮತ್ತು ಗ್ರಾಮೀಣ ಸೊಗಡನ್ನ ರಾಗಿ ಬೇಸುವುದರೊಂದಿಗೆ ಪರಿಚಯಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಸುಕೇದಾರ್ ಮೇಜರ್ ಬಹದ್ದೂರ್ ಸಿಂಗ್, NCC ಅಧಿಕಾರಿಗಳಾದ ಲೆಫ್ಟಿನೆಂಟ್ ರಾಮಲಿಂಗಪ್ಪ ಮತ್ತು ಲೆಫ್ಟಿನೆಂಟ್ ಪ್ರದೀಪ್ ಷಡಕ್ಷರಿ ಇನ್ನಿತರು ಭಾಗವಹಿಸಿದ್ದರು. ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಇಂದು ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬವನ್ನ COVID-19 ಮಧ್ಯೆ ಆಚರಿಸುತ್ತಿದ್ದಾರೆ. ದಕ್ಷಿಣ ಕಾಶಿ ಶಿವಗಂಗೆ ದಕ್ಷಿಣ ಇಂದು ಮಕರ ಸಂಕ್ರಾಂತಿ ಜೊತೆಗೆ ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ತೆರಳುವ ಭಕ್ತರಿಗೆ ತ್ರಿವಿಧ ದಾಸೋಹಿಗಳ ನಮನ, ಪ್ರಸಾದ ವಿನಿಯೋಗ, ಏನಿದು ವಿಶೇಷ ಅಂತೀರ ಇಷ್ಟು ನೋಡಿ, ಹೀಗೆ ರಸ್ತೆಯಲ್ಲಿ ತೆರಳುವ ಅಪಾರ ಭಕ್ತರಿಗೆ ಪ್ರಸಾದ ವಿತರಣೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಕ್ಷಿಣ ಕಾಶಿಗೆ ತೆರಳುವ ಭಕ್ತರಿಗೆ ತ್ರಿವಿಧ ದಾಸೋಹಿ, ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ದರ್ಶನ. ಹೌದು, ನೆಲಮಂಗಲ ತಾಲೂಕಿನ ಬರಗಿನಹಳ್ಳಿಯಲ್ಲಿ ಇಂದು ಮಕರ ಸಂಕ್ರಾಂತಿ ವಿಶಿಷ್ಟವಾಗಿ ಆಚರಿಸಲಾಯಿತು. ಬಂದಂತಹ ಭಕ್ತರಿಗೆ ಹಸಿವು ದಣಿವು ನೀಗಿಸಲು ಬರಗಿನಹಳ್ಳಿಯ ಬಸವೇಶ್ವರ ಯೂತ್ ಕ್ಲಬ್ ಸಂಘಟನೆಯ ವತಿಯಿಂದ ಅನ್ನ ಸಂತರ್ಪಣೆ ನಡೆಸಿದರು. ಇಂದು ಗ್ರಾಮದ ಯುವಕರು ಸೇರಿ ಸಿದ್ಧಗಂಗಾ ಶ್ರೀಗಳ ಎರಡನೆಯ ಪುಣ್ಯಸ್ಮರಣೆ ಆಯೋಜನೆ ಮಾಡಿ ಲಿಂಗೈಕ್ಯ ಶ್ರೀಗಳು ಅಕ್ಷರ ಮತ್ತು ಅನ್ನ ವಸತಿ ದಾಸೋಹ ಸಂತರ್ಪಣೆ, ಭಕ್ತಾದಿಗಳಿಗೆ ಜಾತ್ರೆಗೆ ಬರುವ ಭಕ್ತ ಸಮೂಹಕ್ಕೆ ಪ್ರಸಾದ ವಿತರಿಸಲಾಯಿತು. ಇದೇ ವೇಳೆಯಲ್ಲಿ ನೆಲಮಂಗಲ ತಾಲೂಕು ಬಿಜೆಪಿ ಉಪಾಧ್ಯಕ್ಷ ಜಗದೀಶ್ ಚೌಧರಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಈ ಬಾರಿ ಶಿವಗಂಗೆಯಲ್ಲಿ ರೂಢಿಗತ ಸಂಪ್ರದಾಯದಂತೆ ಗಿರಿಜಾ ಕಲ್ಯಾಣ ಮಹೋತ್ಸವ ನಡೆಯುತ್ತಿದೆ, ಆಗಮಿಸುವ ಭಕ್ತರಿಗೆ ದಾಸೋಹ ನೀಡುತ್ತಿರುವುದು ಶ್ಲಾಘನಾರ್ಹ ಎಂದರು. ಶ್ರೀ ಗಂಗಾಧರ ಕಲ್ಯಾಣ ಮಹೋತ್ಸವದಂದು ಈ ನಾಡ ಜನತೆಗೆ ಸಂಕ್ರಾಂತಿಯ ಮತ್ತು ಮಕರ ಸಂಕ್ರಾಂತಿಯ ಶುಭಾಶಯವನ್ನು ಕೋರ್ತಾ ಈ ನಾಡ ಕಂಡಂತ ದೇವಮಾನವನಾದ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪುಣ್ಯಸ್ಮರಣೆ ಜೊತೆಯಲ್ಲಿ ಇವತ್ತು ನಮ್ಮ ಬರಗೇನಹಳ್ಳಿ ಎಲ್ಲ ಯೂತ್ ಅವ್ರನ್ನ ಒಂದು ಸ್ಮರಣೆ ಮಾಡ್ತಾವ್ರೆ. ಇವತ್ತು ಅಲ್ಲಿ ಸ್ವಾಮೀಜಿಯವರು ಹೋಗಿ ಮಠ ಸೇರಿದಾಗ ಹಚ್ಚಿರ್ತಕ್ಕಂಥ ಒಂದು ಒಲೆ ಅವು ಇವತ್ತಿಗೂ ಕೂಡ ಆರಿಲ್ಲ ಅಂತಕ್ಕಂಥದ್ದು ಪದ್ಧತಿ ಐತೆ. ಅಲ್ಲಿ ಅನ್ನಕ್ಕೆ ಹಸುವಿನ ದಹನ ನೀಗಿಸ್ತಕ್ಕಂಥ ಒಂದು ಮಹಾನುಭೂತ ದೇವಮಾನ ಮಾತ ಅವ್ರನ್ನ ಸ್ಮರಣೆ ಮಾಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ. ಅವರ ಹೆಸರು ಮೇಲೆ ಇವತ್ತು ಇಲ್ಲಿ ಬರಗೇನಹಳ್ಳಿ ಗ್ರಾಮದಲ್ಲಿ ಎಲ್ಲ ಮುಖಂಡರುಗಳೆಲ್ಲ ಸೇರಿಕೊಂಡು ಸ್ಮರಣೆ ಮಾಡ್ತಾ ಅನ್ನದಾಸೋಹ ಮಾಡ್ತಾ ಹೋಗ್ತಕ್ಕಂಥ ಬರ್ತಕ್ಕಂಥ ಭಕ್ತಾದಿಗಳಿಗೆ ಮಜ್ಜಿಗೆ ಪಾನಕ ಕೊಡ್ತಾವ್ರೆ. ದೇವರು ಅವ್ರ ಕುಟುಂಬಕ್ಕೆ ಮತ್ತು ಗ್ರಾಮಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಇನ್ನು ಈ ವೇಳೆಯಲ್ಲಿ ಸಮಿತಿಯ ಗಿರೀಶ್, ಕಾರ್ಮಿಕ ಮುಖಂಡ ವೀರಣ್ಣ, ಗ್ರಾಮ ಪಂಚಾಯತಿ ಸದಸ್ಯ ಮುರಳೀಧರ್, ನಿರ್ದೇಶಕರು ಗಂಗರಾಜು, ಗ್ರಾಮ ಪಂಚಾಯತಿ ಪ್ರೇಮ ನಾರಾಯಣ ಸ್ವಾಮಿ, ಸಿದ್ದರಾಜು, ಗ್ರಾಮ ಪಂಚಾಯತಿ ಸದಸ್ಯ ನಾರಾಯಣ ಸ್ವಾಮಿ ಸೇರಿದಂತೆ ಹಲವಾರು ಮುಖಂಡರು ಇದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ದಾಬಸ್ಪೇಟೆ. ಚಿಂತಾಮಣಿ ತಾಲೂಕಿನ ವೈಜಕುರು ಗ್ರಾಮದಲ್ಲಿ ಮಳೆಯಿಂದ ಮನೆ ಕುಸಿದು ತಂದೆ ಮಗ ಮೃತಪಟ್ಟಿದ್ದ ಕುಟುಂಬಕ್ಕೆ ಶಾಸಕ ಕೃಷ್ಣಾರೆಡ್ಡಿರವರು 10 ಲಕ್ಷ ಪರಿಹಾರ ಚೆಕ್ ನೀಡಿದರು.
ಚಿಂತಾಮಣಿ ತಾಲೂಕಿನ ವೈಜಪುರ ಗ್ರಾಮದಲ್ಲಿ ಜಡಿಮಣೆಗೆ ಮನೆ ಕುಸಿದು ತಂದೆ ಮತ್ತು ಮಗನ ಮೃತಪಟ್ಟಿದ್ದ ಕುಟುಂಬಕ್ಕೆ ಶಾಸಕ ಎಂ ಕೃಷ್ಣಾರೆಡ್ಡಿ 10 ಲಕ್ಷದ ಪರಿಹಾರ ಚೆಕ್ ವಿತರಿಸಿದರು. ಈ ಜಡಿಮಣೆಯಿಂದಾಗಿ ನಸುಕಿನಲ್ಲಿ ಮನೆಯ ಚಾವಣಿ ಕುಸಿದು ಬಿದ್ದು ತಂದೆ ಮತ್ತು ಮಗ ಸ್ಥಳದಲ್ಲೇ ಮೃತಪಟ್ಟಿದ್ದರು. ಪತ್ನಿ ಮತ್ತು ಮಗಳು ಗಾಯಗೊಂಡಿದ್ದರು. ಶಾಸಕ ಎಂ ಕೃಷ್ಣಾರೆಡ್ಡಿ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಮೃತಪಟ್ಟವರಿಗೆ ಸರ್ಕಾರದಿಂದ ತಲಾ 5 ಲಕ್ಷ ಹಾಗೂ ವೈಯಕ್ತಿಕವಾಗಿ ತಲಾ 50 ಸಾವಿರ ನೀಡುವುದಾಗಿ ಭರವಸೆ ನೀಡಿದ್ದರು. ಅವರ ಸೂಚನೆಯಂತೆ ಅಧಿಕಾರಿಗಳು ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದರು. ಸರ್ಕಾರ ತಲಾ 5 ಲಕ್ಷ ಪರಿಹಾರ ಮಂಜೂರು ಮಾಡಲಾಗಿತ್ತು. ನಗರದ ಪ್ರವಾಸಿ ಮಂದಿರದಲ್ಲಿ ಮೃತರ ಪತ್ನಿ ಮುನಿರಾಜಮ್ಮ ಅವರಿಗೆ ಸರ್ಕಾರದ 10 ಲಕ್ಷ ಹಾಗೂ ವೈಯಕ್ತಿಕ 1 ಲಕ್ಷ ಮೊತ್ತದ ಚೆಕ್ಗಳನ್ನು ಶಾಸಕರಾದ ಎಂ ಕೃಷ್ಣಾರೆಡ್ಡಿ ವಿತರಿಸಿದರು. ಗ್ರಾಮ ಪಂಚಾಯತಿಯಿಂದ ಮನೆಯನ್ನು ಕಟ್ಟಿಸಿಕೊಡಲಾಗುವುದು. ಮನೆಯಲ್ಲಿದ್ದ ಗಾಯಾಳುಗಳು ಚಿಕಿತ್ಸೆ ಪಡೆದು ಚೇತರಿಸಿಕೊಂಡು ಬಂದಿದ್ದು ತಡವಾಯಿತು. ಅಷ್ಟರಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬಂದಿದ್ದರಿಂದ ಸ್ವಲ್ಪ ತಡವಾಗಿದೆ. ಅವರಿಗೆ ಮೊದಲಿನಂತೆ ಮನೆಯನ್ನು ನಿರ್ಮಿಸಿಕೊಡಲಾಗುವುದು ಎಂದರು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಹನುಮಂತರಾಯಪ್ಪ, ಜೆಡಿಎಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಗುಬ್ಬಿ ತಾಲೂಕು ಪ್ರಭುವನಹಳ್ಳಿ ಗ್ರಾಮದಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸರವರು ಸಿಸಿ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಸಚಿವ ಸಂಪುಟ ವಿಸ್ತರಣೆಯಲ್ಲೇ ಕಾಲ ಕಳೆದ ರಾಜ್ಯ ಸರ್ಕಾರಕ್ಕೆ ತಟ್ಟುವ ಅಸಮಾಧಾನದ ಹೊಗೆಯಿಂದ ಇನ್ನು ಮುಂದೆ ಕೂಡ ಟೇಕ್ಆಫ್ ಆಗುವ ಲಕ್ಷಣ ಕಾಣುತ್ತಿಲ್ಲ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ಟೀಕಿಸಿದರು. ತಾಲೂಕಿನ ಪ್ರಭುವನಹಳ್ಳಿ ಗ್ರಾಮದಲ್ಲಿ ಲೋಕೋಪಯೋಗಿ ಇಲಾಖೆ ಆಯೋಜಿಸಿದ ಗುದ್ದಲಿ ಪೂಜಾ ಕಾರ್ಯಕ್ರಮದಲ್ಲಿ ಒಟ್ಟು 1 ಕೋಟಿ ರೂಪಾಯಿಗಳ ವಿವಿಧ ಗ್ರಾಮಗಳ ಎಸ್ಎಸ್ಪಿ ಟಿಎಸ್ಪಿ ಯೋಜನೆಯ ಸಿಸಿ ರಸ್ತೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ವರ್ಷ ಆರ್ಥಿಕ ಸಂಕಟ ಎದುರಿಸಿದೆ. ಸರ್ಕಾರಕ್ಕೆ ನೆರೆ ಹಾವಳಿ ಮತ್ತು ಕೊರೋನಾದಿಂದ ಚೇತರಿಸಿಕೊಳ್ಳಲು ಸಮಯ ಬೇಕಿದೆ. ಈ ಬಾರಿ ಲಘು ಗಾತ್ರದ ಬಜೆಟ್ ಮಂಡನೆ ಮಾಡುವ ಹಂತದಲ್ಲಿರುವ ಸರ್ಕಾರ ಸಚಿವರ ನೇಮಕದಲ್ಲಿ ಸಮಯ ಕಳೆದಿರುವುದು ಸರಿಯಲ್ಲ ಎಂದರು. ಬಿಜೆಪಿ ಮತ್ತು ಯಡಿಯೂರಪ್ಪನವರನ್ನ ಹೊಗಳಿಕೊಂಡು ಬಿಜೆಪಿ ಸೇರಿದ ಎಚ್ ವಿಶ್ವನಾಥ್ ಅಧಿಕಾರದ ಆಸೆ ಈಡೇರಲಿಲ್ಲ. ಪ್ರಪಂಚದ ಎಲ್ಲಾ ಕಾನೂನು ಮಾತನಾಡುವ ವಿಶ್ವನಾಥ್ ಅವರಿಗೆ ನಾಮಿನಿ ಸದಸ್ಯರ ಅರ್ಹತೆ ಬಗ್ಗೆ ತಿಳಿದಿಲ್ಲವೇ? ಸುಪ್ರೀಂ ಕೋರ್ಟ್ ಹೇಳಿದಂತೆ ನಾಮಿನಿ ಸದಸ್ಯರಿಗೆ ಸಚಿವ ಸ್ಥಾನ ನೀಡಿಲ್ಲ. ಬಿಜೆಪಿಯಲ್ಲಿ 6-7 ಬಾರಿ ಶಾಸಕರಾದವರಿಗೆ ಮೊದಲ ಆದ್ಯತೆ ನೀಡಬೇಕಿದೆ. ಎಲ್ಲ ಪಕ್ಷದಲ್ಲೂ ವಾಡಿಕೆ ಇದು. ಹಾಗೆಯೇ ಅರ್ಹತೆ ಇದ್ದವರಿಗೆ ಸಚಿವ ಸ್ಥಾನ ನೀಡಲಾಗುವುದು. ಈಚೆಗೆ ಬಿಜೆಪಿ ಸೇರಿ ಅಧಿಕಾರ ಪಡೆದವರು ಮತ್ತೊಮ್ಮೆ ಯತ್ತ ಸಾಗುತ್ತಾರೋ ಎಂದು ವ್ಯಂಗ್ಯವಾಡಿದ ಅವರು, ಸಿಡಿ ಬೆದರಿಕೆಯೊಡ್ಡಿ ಸಚಿವ ಸ್ಥಾನ ಎಂಬ ವದಂತಿ ಸುಳ್ಳು ಎಂದರು. ಜಿಲ್ಲಾ ಮಟ್ಟದ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ನಡವಳಿಕೆ ಸರಿಯಾಗಿದೆ. ಜಡ್ಡು ಹಿಡಿದ ಅಧಿಕಾರಿಗಳಿಂದ ಕೆಲಸ ಮಾಡಿಸಿಕೊಳ್ಳಲು ಬೈಗುಳ ಬಳಸಲೇಬೇಕಾದ ಅನಿವಾರ್ಯ ಎದುರಾಗಿದೆ. ಅಭಿವೃದ್ಧಿ ಕೆಲಸಗಳ ಕ್ರಿಯಾ ಯೋಜನೆ ಸಿದ್ದುಪಡಿಸಲು ಸಾಕಷ್ಟು ಸಮಯ ಪಡೆದ ಅಧಿಕಾರಿಗಳ ವಿಳಂಬಕ್ಕೆ ಅನುದಾನಗಳು ಮರಳಿ ಸರ್ಕಾರಕ್ಕೆ ಹೋಗಲಿದೆ. ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ವೈಫಲ್ಯ ಎಂ ಚರ್ಚೆ ಸಾರ್ವಜನಿಕವಾಗಲಿದೆ. ಈ ನಿಟ್ಟಿನಲ್ಲಿ ತರಾಟೆಗೆ ತೆಗೆದುಕೊಂಡು ಅಧಿಕಾರಿಗಳಿಗೆ ಚಳಿ ಬಿಡಿಸಿರುವುದು ಸಮಂಜಸ ಎಂದು ಜಿಲ್ಲಾ ಸಚಿವರನ್ನ ಸಮರ್ಥಿಸಿಕೊಂಡ ಅವರು, ಹೇಮಾವತಿ ನೀರು ಈ ತಿಂಗಳಿನಿಂದ ನಿಲ್ಲಿಸುವ ಚರ್ಚೆ ನಡೆದಿತ್ತು. ಈಚೆಗೆ ನಡೆದ ನೀರಾವರಿ ಸಲಹಾ ಸಮಿತಿ ಸಭೆಗೆ ಹೋಗಲು ಸಾಧ್ಯವಾಗಿಲ್ಲ. ನೀರು ನಿಲ್ಲಿಸುವ ಬಗ್ಗೆ ಅಗತ್ಯ ಮಾಹಿತಿ ಪಡೆಯಬೇಕಿದೆ ಎಂದರು. ಹೆಮೆ ನೀರಿಗಾಗಿ ಚುನಾವಣೆ ಬಹಿಷ್ಕರಿಸಿದ ಮಂಚನದೊರೆ ಮತ್ತು ಅಂಕಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲು ನಿರ್ಣಯ ಮಾಡಲು ಮುಂದಾದ ಜಿಲ್ಲಾಡಳಿತದ ಜೊತೆ ಚರ್ಚಿಸುತ್ತೇನೆ. ಚುನಾವಣೆ ನಡೆದ ಪಂಚಾಯತಿ ಮೀಸಲು ಘೋಷಣೆ ಅಸಂಬಂಧವಾಗಲಿದೆ. ಚುನಾವಣೆಗೆ ಮುನ್ನ ಮೀಸಲು ನಿರ್ಣಯವಾಗುವಂತಿಲ್ಲ. ಈ ಬಗ್ಗೆ ಜಿಲ್ಲಾಧಿಕಾರಿಗಳೊಂದಿಗೆ ಖುದ್ದು ಚರ್ಚಿಸುತ್ತೇನೆ ಎಂದ ಅವರು, ಕೊರೋನಾ ಹೆಸರಿನಲ್ಲಿ ಕೆಲಸ ಮಾಡದ ಅಧಿಕಾರಿಗಳಿಂದ ಅಭಿವೃದ್ಧಿ ಕೆಲಸ ಮಾಡಿಸುವುದು ಕಷ್ಟವಾಗಿದೆ. ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಗಳು ನಿರಂತರ ನಡೆಸಿ ಅಭಿವೃದ್ಧಿ ಚುರುಕು ಮಾಡುವ ಕೆಲಸ ಮಾಡಲಾಗುವುದು ಎಂದರು. ಅಲ್ಲೂ ಮೂಲ ಬಿಜೆಪಿಯವರು ಸುಮಾರು 82ರಿಂದ ಹೋರಾಟ ಮಾಡ್ಕೊಂಡು ಪಕ್ಷ ಕಟ್ಟಿರ್ತಕ್ಕಂಥವ್ರು, 6 ಬಾರಿ 7 ಬಾರಿ ಗೆದ್ದಿರ್ತಕ್ಕಂಥವ್ರು ಎಲ್ಲರೂ ಇದ್ದಾರೆ. ಅವ್ರಿಗೂ ಅವಕಾಶ ಮಾಡಿಕೊಡ್ಬೇಕಾಗತ್ತಲ್ವ. ಅದ್ರ ಒತ್ತಡದಲ್ಲಿ ಕೆಲವೆಲ್ಲ ಅವ್ರದ್ದೇ ಆಗಿರ್ತಕ್ಕಂಥ ಕೆಲವು ಕಂಡೀಷನ್ಗಳಿದ್ದಾವೆ. ಕೋರ್ಟ್ ಆಗಿರೋದು ಕೊಡಬಾರ್ದು ಅನ್ನೋದು ಮತ್ತೊಂದು ಇವೆಲ್ಲ ಇದ್ದಾವೆ. ಅದಕ್ಕೆ ಒಳಪಟ್ಟು ಕೊಟ್ಟಿರ್ತಾರೆ. ಈಗ ವಿಶ್ವನಾಥ್ಗೆ ಹೈಕೋರ್ಟಲ್ಲೇ ಆಗಿದೆ. ನೀವು ನಾಮಿನಿ ಆಗಿರ್ತಕ್ಕಂಥವ್ರು, ನೀವು ಸುಪ್ರೀಂ ಕೋರ್ಟಲ್ಲಿ ಡಿಸಿಷನ್ ಆಗಿರೋದೇನು? ನೀವು ಮತ್ತೊಮ್ಮೆ ಆಯ್ಕೆ ಆಗಿ ಬಂದು ಆಗಿ ಅಂತ ಹೇಳಿರ್ತಕ್ಕಂಥದ್ದು. ಇವರು ಆಯ್ಕೆ ಆಗಿಲ್ಲ, ಇವರು ಶಾಸಕರಿಂದಲೂ ಆಯ್ಕೆ ಆಗಿಲ್ಲ, ಮತ್ತು ಜನರಿಂದಲೂ ಆಯ್ಕೆ ಆಗಿಲ್ಲ. ಇವರು ಆ ನಾಮಿನಿ ಆಗಿರ್ತಕ್ಕಂಥದ್ದು. ನಾಮಿನಿ ಇರ್ತಕ್ಕಂಥದ್ದು ಯಾರಿಗೆ? ಯಾರು ಸಮಾಜದಲ್ಲಿ ಸರ್ವಿಸ್ ಮಾಡಿರ್ತಾರೆ, ಒಳ್ಳೆಯ ಕೆಲಸ ಮಾಡಿರ್ತಾರೆ, ಆ ಗುರುತಿಸ್ಕೊಂಡಿರ್ತಾರೆ, ಸಮಾಜ ಮುಖ್ಯವಾಗಿರ್ತಾರೆ, ಅವ್ರನ್ನ ನಾಮಿನಿ ಮಾಡಬೇಕಾಗುತ್ತೆ. ಇವರು ನಾನು ಕವನಗಳನ್ನ ಬರೆದಿದ್ದೀನಿ, ಪುಸ್ತಕಗಳನ್ನ ಬರೆದಿದ್ದೀನಿ ಅಂತ ಹೇಳ್ಕೊಂಡು ಇವರು ನಾಮಿನಿ ಆಗಿರ್ತಕ್ಕಂಥವ್ರು. ನಾಮಿನಿ ಆಗಿದವರಿಗೆ ಕೊಡ್ಲಿಕ್ಕೆ ಬರಲ್ಲ ಅಂತ ಮೊನ್ನೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಅದನ್ನು ವಿಶ್ವನಾಥ್ ತಿಳ್ಕೊಬೇಕಾಗುತ್ತೆ. ನನಗೆ ಕೊಡಲಿಲ್ಲ, ನನಗೆ ಕೊಡಲಿಲ್ಲ ಅಂದರೆ ಆಗ ಯಡಿಯೂರಪ್ಪ ಚೆನ್ನಾಗವ್ರೆ ಅಂತ ಹೋಗ್ಬಿಟ್ಟು ಈಗ ಲಭ ಲಭ ಅಂತ ಪಡ್ಕೊಂಡ್ರೆ ಇವ್ರು ಕಾನೂನು ತೊಡಕಿದೆ. ಇವ್ರೇನು ಕಡಿಮೆ ತಿಳ್ಕೊಂಡಿದ್ದಾರಾ? ದೇಶದ ಎಲ್ಲರ ವಿಚಾರನೂ ಮಾತಾಡ್ತಾರೆ, ಅದ್ರ ಕಾಮನ್ ಸೆನ್ಸ್ ಇಲ್ವಾ ಅವ್ರಿಗೆ?
ಇನ್ನು ಈ ಸಂದರ್ಭದಲ್ಲಿ ಎಪಿಎಂಸಿ ಸದಸ್ಯ ಕಳ್ಳಿಪಳ್ಳ ಲೋಕೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೆಸಿ ಕೃಷ್ಣಮೂರ್ತಿ, ಗ್ರಾಮ ಪಂಚಾಯಿತಿ ಸದಸ್ಯ ಜಗದೀಶ್, ಇಇ ವಿಜಯ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ಕುಣಿಗಲ್ನಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ವತಿಯಿಂದ ಖರೀದಿ ಕೇಂದ್ರವನ್ನ ಶಾಸಕ ಡಾಕ್ಟರ್ ರಂಗನಾಥ್ ಉದ್ಘಾಟಿಸಿದರು. ಕುಣಿಗಲ್ ಪಟ್ಟಣದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತದ ವತಿಯಿಂದ ಖರೀದಿ ಕೇಂದ್ರದ ಉದ್ಘಾಟನೆಯನ್ನ ಶಾಸಕ ಡಾಕ್ಟರ್ ರಂಗನಾಥ್ ಉದ್ಘಾಟಿಸಿದರು. ಎಪಿಎಂಸಿ ನಿರ್ದೇಶಕರಾದ ರಂಗನಗೌಡ, ದಿವಾಕರ್ ಗೌಡ, ಮಲ್ಲಿರಾಜ್ ಕಾರ್ಯದರ್ಶಿ ಹೇಮಾವತಿ ಇತರರು ಇದ್ದರು. ಖರೀದಿ ಕೇಂದ್ರ ಉದ್ಘಾಟಿಸಿ ಮಾತನಾಡಿದ ಶಾಸಕ, ಖರೀದಿ ಕೇಂದ್ರದ ಅಧಿಕಾರಿಗಳು ದಲ್ಲಾಳಿಗಳೊಂದಿಗೆ ಶಾಮೀಲಾಗಿ ರೈತರಿಗೆ ತೊಂದರೆ ಮಾಡಿದಲ್ಲಿ ಅಧಿಕಾರಿಗಳನ್ನ ಕ್ಷಮಿಸುವ ಪ್ರಶ್ನೆ ಇಲ್ಲ. ಹಿಂದೆ ಅಧಿಕಾರಿಗಳು ದಲ್ಲಾಳಿಗಳು ಒಂದಿಗೆ ಶಾಮೀಲಾಗಿ ರೈತರಿಗೆ ಅನ್ಯಾಯ ಮಾಡಿದ್ದು ರೈತರ ಪಾಲಿನ ಹಣ ಕೊಡಿಸಲು ಸಾಕಷ್ಟು ಕಷ್ಟವಾಯಿತು. ಅಧಿಕಾರಿಗಳು ಈ ಬಾರಿ ಯಾವುದೇ ಮಾಡಿದ್ದಲ್ಲಿ ಕಠಿಣ ಕ್ರಮಕ್ಕೆ ಶಿಫಾರಸು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಅವಘಡಗಳನ್ನು ಮಾಡ್ತಾ ಇರುವಂಥದ್ದು ನಿಮ್ಮ ಆಫೀಸಸ್ ಅಂತಲೇ ಹೇಳಲಿಕ್ಕೆ ಬಯಸ್ತೇನೆ. ಒಂದನೇದು ಲಾಸ್ಟ್ ಟೈಮು ಭಾಳಷ್ಟು ಜನ ರೈತರನ್ನ ಅವಿದ್ಯಾವಂತರಿರೋ ಹಿನ್ನೆಲೆಯಲ್ಲಿ ಗ್ರೀನ್ ವೋಚರ್ ಕೊಡೋದಲ್ಲೇ ರಾಗಿ ತೆಗೆದುಕೊಂಡು ಪಾಪ ಅವ್ರಿಗೆ ಜೀವನಕ್ಕೆ ದೊಡ್ಡ ಆ ಗಾಂಡಾಂತರವನ್ನು ಮಾಡಿದಂಥದ್ದು ನೀವೆಲ್ಲ ಆಫೀಸಸ್ಗಳು. ಪೊಲೀಸ್ ಪ್ರಕ್ರಿಯೆ ಅರೆಸ್ಟ್ ಆಗೋದು ಬೇರೆದಾಗೋದು ಬೇರೆ ವಿಚಾರ. ಅದನ್ನು ಹೋರಾಟ ಮಾಡಿ ಸುಮಾರು 60% 90% ರೈತರಿಗೆ ದುಡ್ಡು ಕೊಡೋಷ್ಟರಲ್ಲಿ ನನಗೂ ಭಾಳಷ್ಟು ಪ್ರಯಾಸ ಆಯಿತು. ಇವತ್ತು ನಾನು ನೋಡ್ತಿದ್ದಂಗೆ ಆಫೀಸರ್ಸ್ಗೆ ಇದೊಂದು ದೊಡ್ಡ ಕಡಕಿನ ವಾರ್ನಿಂಗ್ ಅಂತ ತಿಳ್ಕೊಬೋದು. ದಲ್ಲಾಳಿಗಳನ್ನು ನೀವು ಯಾವುದೋ ರೀತಿ ಕಡಿವಾಣ ಹಾಕಲಿಲ್ಲ ಅಂದರೆ ನೀವ್ಯಾರು ನನ್ನ ಕುಣಿಗಲ್ ತಾಲೂಕಿಗೆ ಬರಕೂಡ್ದು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಇನ್ನು ಈ ಸಂದರ್ಭದಲ್ಲಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ಚನ್ನನಾಯಕ, ಶಿರಸ್ತೆದಾರ ಜಯಪ್ಪ, ಆಹಾರ ನಿರೀಕ್ಷಕರಾದ ಸಚಿನ್ ಪ್ರಸಾದ್, ನಾಗೇಂದ್ರ ಇತರರು ಇದ್ದರು. ಶ್ರೀನಿವಾಸಪುರ ತಾಲೂಕಿನ ಯದರೂರು ಗ್ರಾಮದಲ್ಲಿ ಸಂಭ್ರಮ ಸಡಗರದಿಂದ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಯಿತು. ಶ್ರೀನಿವಾಸಪುರ ತಾಲೂಕಿನ ಯದರೂರು ಗ್ರಾಮದಲ್ಲಿ ಸಂಭ್ರಮ ಹಾಗೂ ಸಡಗರಗಳಿಂದ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಊರಿನ ಗ್ರಾಮಸ್ಥರು ಹಸುಗಳಿಗೆ ಸಿಂಗಾರವನ್ನ ಮಾಡಿ ಊರಿನ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಸಂಕ್ರಾಂತಿ ಹಬ್ಬವನ್ನ ಸಂಭ್ರಮ ಹಾಗೂ ಸಡಗರದಿಂದ ಆಚರಣೆ ಮಾಡಿ ಸಂತಸಪಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆವಿ ಸುರೇಶ್ ಹಾಗೂ ನಾಗರಾಜರವರು, ನಮ್ಮ ಹಳ್ಳಿಗಾಡಿನ ಸಂಸ್ಕೃತಿ ಸಂಭ್ರಮವನ್ನ ಸಂಕ್ರಾಂತಿಯ ಮೂಲಕ ನೋಡುತ್ತಿದ್ದು ಚಿತ್ರಗಳಲ್ಲಿ ಸಂಭ್ರಮ ಕಡಿಮೆಯಾಗುತ್ತಿರುವುದಕ್ಕೆ ವಿಷಾದವನ್ನ ವ್ಯಕ್ತಪಡಿಸಿದರು. ನಾವು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ನೂತನವಾಗಿ ಆಯ್ಕೆಯಾಗಿದ್ದು ಈ ಬಾರಿ ಹಳ್ಳಿಯಲ್ಲಿ ಸಂಭ್ರಮದಿಂದ ಸಂಕ್ರಾಂತಿಯನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ನಾರಾಯಣಸ್ವಾಮಿ, ಚೌಡೇಗೌಡ ಶಂಕರ್, ವಸಂತ್, ರಮೇಶ್, ರಾಜೇಶ್ ಹಾಗೂ ಊರಿನ ಎಲ್ಲ ಗ್ರಾಮಸ್ಥರು ಹಾಜರಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಆಂಜನೇಯ ಸ್ವಾಮಿ ಮೆರವಣಿಗೆ ನಡೆಯಿತು. ಚಿಕ್ಕಬಳ್ಳಾಪುರ ನಗರದ ಎಚ್ಎಸ್ ಗಾರ್ಡನ್ನಿನ ಭಕ್ತ ಆಂಜನೇಯ ಸ್ವಾಮಿಯ ಮೆರವಣಿಗೆ ನಡೆಸಲಾಯಿತು. ಮಕರ ಸಂಕ್ರಾಂತಿ ಪ್ರಯುಕ್ತ ಭಕ್ತ ಆಂಜನೇಯ ಸ್ವಾಮಿ ದೇಗುಲದ ಆಡಳಿತ ಮಂಡಳಿ ವತಿಯಿಂದ ಸತತ 35ನೇ ವರ್ಷದ ರಥೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದರು. ದೇವರಿಗೆ ವಿಶೇಷ ಪುಷ್ಪ ಅಲಂಕಾರದೊಂದಿಗೆ ಎಚ್ಎಸ್ ಗಾರ್ಡನ್ನಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಪ್ರತಿ ವರ್ಷದಂತೆ ಮನೆ ಮನೆಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ನಗರದ ಎಚ್ಎಸ್ ಗಾರ್ಡನ್ ಸೇರಿದಂತೆ ವಿವಿಧೆಡೆಯಿಂದ ಜನರು ಆಗಮಿಸಿ ಭಕ್ತಿಭಾವ ಮೆರೆದರು. ಇನ್ನು ಈ ಮೆರವಣಿಗೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಚಂದ್ರಪ್ಪ, ರಮೇಶ್, ಡೈರಿ ಗೋಪಿ, ಯುವ ಮುಖಂಡರಾದ ಅರವಿಂದ್ ಸ್ವಾಮಿ, ರಘು ಇನ್ನಿತರು ಪ್ರಮುಖರಿದ್ದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಕುಣಿಗಲ್ನಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಕುಣಿಗಲ್ ಪಟ್ಟಣದ ಪುರಸಭಾ ಕಾರ್ಯಾಲಯದಲ್ಲಿ ಪೌರ ಕಾರ್ಮಿಕ ದಿನಾಚರಣೆ ಆಚರಿಸಲಾಯಿತು. ಹಿರಿಯ ಪೌರ ಕಾರ್ಮಿಕರನ್ನ ಕೂಡ ಸನ್ಮಾನಿಸಲಾಯಿತು. ಪುರಸಭಾ ಸದಸ್ಯರುಗಳು, ಮುಖ್ಯಾಧಿಕಾರಿ ರವಿಕುಮಾರ್, ಪರಿಸರ ಅಭಿಯಂತರ ಚಂದ್ರಶೇಖರ್, ಆರೋಗ್ಯ ನಿರೀಕ್ಷಕಿ ಮಮತಾ, ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ನು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ರಂಗನಾಥ್, ಪೌರ ಕಾರ್ಮಿಕ ಆರೋಗ್ಯ ರಕ್ಷಣೆ ನಿಟ್ಟಿನಲ್ಲಿ ಕೇವಲ ಉಪಹಾರ ಪೂರೈಕೆ ಮಾಡಿದರೆ ಸಾಲದು. ಅವರಿಗೆ ಪೌಷ್ಟಿಕಾಂಶ ಪೂರೈಕೆ ನಿಟ್ಟಿನಲ್ಲಿ ಹಣ್ಣು, ಪೋಷಕಾಂಶ ಯುಕ್ತ ವಿವಿಧ ತರಕಾರಿ ಪೂರೈಕೆಗೂ ಗಮನ ನೀಡಬೇಕು. ಈ ನಿಟ್ಟಿನಲ್ಲಿ ಅನುದಾನದ ಜೊತೆಗೆ ತಾವು ಸಹ ಸಾಧ್ಯವಾಗುವ ನಿಟ್ಟಿನಲ್ಲಿ ಸಹಕಾರ ನೀಡಲಾಗುವುದು ಎಂದರು. ನೀವು ಬೇಗನೆ ಎಕ್ಸ್ಪೋಸ್ ಆಗ್ತೀವಿ, ಆ ಕಾರಣಕ್ಕೆ ಸರ್ಕಾರದವರಲ್ಲಿ ಏನು ತಪಾಸಣೆ ಮಾಡುತ್ತದೆ, ನೀವು ಹೆಚ್ಚಿನ ರೀತಿ ನಿಮಗೆ ಶಕ್ತಿ ಕೊಟ್ಟು ನಿಮ್ಮ ದಿನನಿತ್ಯ ಬದುಕಿಗೆ ಒಂದು ನಿರೋಧಕವಾದಂಥ ಆಹಾರ ಪದ್ಧತಿ ನಾವು ಕೊಡಬೇಕು ಅನ್ನೋದಕ್ಕೂ ವಿಚಾರದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಬರೀ ತಿಂಡಿ ಮಾತ್ರ ಕೊಡೋಂಥ ವ್ಯವಸ್ಥೆ ಇದೆ. ಹೇಗಾದರೂ ಮಾಡಿ ಅವರಿಗೆ ಪೌಷ್ಟಿಕಾಂಶದ ಅಟ್ಲೀಸ್ಟ್ ಮೊಟ್ಟೆಗಳನ್ನು ಇಲ್ಲ ಹಣ್ಣುಗಳನ್ನು ದಿನನಿತ್ಯ ಕೊಡೋಂಥದ್ದು. ನೀವು ದುಡ್ಡು ಕೊಟ್ಟರೆಪ್ಪ ನಾವು ಹೋಗಿ ದುಡ್ಡನ್ನು ಖರ್ಚು ಮಾಡ್ತಾರೆ. ಅದನ್ನು ನಮ್ಮ ಇದರಲ್ಲಿ ಏನಾರು ಒಂದು ಹೊಸದಾಗಿ ಶುರು ಮಾಡೋಣ ಪ್ರಕ್ರಿಯೆನ. ಈ ಒಂದು ವರ್ಷ ಕೊಟ್ಟು ಅವರ ಆರೋಗ್ಯ ನೋಡ್ಕೊಳ್ಳೋಂಥ ಒಂದು ಪ್ರಯತ್ನದಲ್ಲಿ ನಾವೆಲ್ಲ ಕೈ ಜೋಡಿಸೋಣ ಅಂತ ಕೇಳ್ಕೊತಾ ಇದ್ದೀನಿ.
ಪುರಸಭೆ ಅಧ್ಯಕ್ಷ ನಾಗೇಂದ್ರ ಮಾತನಾಡಿ, ಕೊರೋನಾ ಆತಂಕದ ನಡುವೆಯೂ ಪೌರ ಕಾರ್ಮಿಕರು ಪಟ್ಟಣದಲ್ಲಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ. ಪೌರ ಕಾರ್ಮಿಕರ ಹಿತರಕ್ಷಣೆಗೆ ಪುರಸಭೆ ಬದ್ಧವಾಗಿದೆ. ಪುರಸಭಾ ವ್ಯಾಪ್ತಿಯಲ್ಲಿ ಪೌರ ಕಾರ್ಮಿಕರ ಸೇವೆ ಅನನ್ಯ, ಶೀಘ್ರವೇ ಅವರಿಗೆ ನಿವೇಶನ ನೀಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ಪುರಸಭೆ ವ್ಯಾಪ್ತಿಯಲ್ಲಿ ಖಾತೆಯ ವಿಷಯದಲ್ಲಿ ಸಾಕಷ್ಟು ಗೊಂದಲವಾಗುತ್ತಿದೆ. ಶಾಸಕರು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆಸಿ ಪರಿಹಾರ ಸೂಚಿಸಬೇಕೆಂದು ಮನವಿ ಮಾಡಿದ್ದರು. ಪೌರ ಕಾರ್ಮಿಕರು ಬೆಳಗ್ಗಿಂತ ಸಾಯಂಕಾಲದವರೆಗೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸತತ ಒಂದೂವರೆ ತಿಂಗಳಿಂದ ನಾನು ಕಂಡಂಗೆ ಯಾವತ್ತೂ ಈ ರೀತಿ ಕೆಲಸ ಆಗಿರಲಿಲ್ಲ. ನೀಟಾಗಿ ಬಹಳ ಸ್ವಚ್ಛತೆಯಿಂದ ಕುಣಿಗಳನ್ನ ಮಡಗಿದ್ದಾರೆ ಅಂತ ಹೇಳಿ ಪೇಪರ್ನವ್ರು ಕೂಡ ಹೋಗುತ್ತಾರೆ. ನನಗೂ ಅಷ್ಟೇ ಖುಷಿ ಆಗ್ತದೆ. ಬೆಳಿಗ್ಗೆ ಅಂತ ನಮ್ಮ ಚೀಫ್ ಆಫೀಸರ್ ಹಸುಬ್ರು ಇದ್ದಾರೆ, 5:30 ಬಂದು ಸಾಯಂಕಾಲ 7 ತನಕ ಕೂಡ ಕೆಲಸ ಮಾಡ್ತಾರೆ. ಈಗ ಪುರುಷನಿಗೆ ಕೆಲಸನ ಈಗ ಮಾಡಲ್ಲ ಅಂತ ಏನು ಮಾಡ್ತಾರೆ, ಮಾಡಕ್ಕೆ ಹೋಗಲ್ಲ ಅವರು, ಸುಮ್ಮನೆ ಬಿಡ್ತಾರೆ. ಹಾಗೆ ನಾವು ಅವ್ರಿಗೆ ಇಲ್ಲಪ್ಪ ನೀನು ಮಾಡ್ತೀಯಾ ಚೆನ್ನಾಗಿ ಮಾಡ್ತೀಯಾ ಅಂತಂದ್ರೆ ಅವ್ರು ಇನ್ನೂ ಒಂಚೂರು ರೀತಿಯಾಗಿ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಒಂಚೂರು ಖುಷಿ ಆಯ್ತದೆ. ಕೆಲಸನೂ ಕೂಡ ಅದೇ ರೀತಿಯಾಗಿ ಮಾಡ್ತಾರೆ. ನಾನು ಕಡೆ ವಾಟರ್ ಮೆನ್ಸ್ ಕೂಡ ಮುಂಚೆ ಥರ ಎಲ್ಲ ಈಗ ಒಂಚೂರು ಕೆಲಸ ಮಾಡ್ತಾರೆ ಸರ್. ಎಲ್ಲರೂ ಕೂಡ ಖಾತೆ ವಿಚಾರದಲ್ಲಿ ಬಿಟ್ಟರೆ ಮಿಕ್ಕಿದ ಸಮಸ್ಯೆ ನಮ್ಗೆ ಏನಿಲ್ಲ ಅಂತ ನನಗೆ ನನ್ನ ಗಮನ ಸರ್. ಅದೊಂದು ದೊಡ್ಡ ಸಮಸ್ಯೆ ಆಗದ, ಆ ಸಮಸ್ಯೆನ ನೀವು ಬಗೆಹರಿಸ್ತೀರಾ ಅಂತಂದು ಕೂಡ ಸರ್ಕಾರದಲ್ಲಿ ಮಾತಾಡಿ ನನಗೆ ಆನಂದ್ ಸಿಂಗ್, ಅಮೋಘ ನ್ಯೂಸ್, ಕುಣಿಗಲ್. ಬಂಗಾರಪೇಟೆ ತಾಲೂಕಿನ ಕಾರಹಳ್ಳಿಯಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕಾರ್ಮಿಕರಿಗೆ ಗುರುತಿನ ಚೀಟಿ ವಿತರಿಸಲಾಯಿತು. ದಿನಾಂಕ 13/1/2021 ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ, ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಪರಿಷತ್ ಹಾಗೂ ಕೋಲಾರ ಜಿಲ್ಲೆಯ ಅಡುಗೆ ಕೆಲಸಗಾರರ ಮತ್ತು ಸಹಾಯಕರ ಕ್ಷೇಮಾಭಿವೃದ್ಧಿ ಯೂನಿಯನ್ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಿನ ಕಾರಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಶ್ರಮಿಕರ ಸಂಕ್ರಾಂತಿ, ಕಾರ್ಮಿಕರಿಗೆ ಗುರುತಿನ ಚೀಟಿ ವಿತರಣೆ, ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವ ಉಚಿತ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಕೆವಿ ಸುರೇಶ್ ಕುಮಾರ್, ಎಚ್ವಿ ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ಬಿಎಸ್ ರಮೇಶ್ ಬಾಬು, ಬಿಎಂ ಚೆನ್ನಯ್ಯ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವೇದಿಕೆಯಲ್ಲಿ ಬಂಗಾರಪೇಟೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಎಸಿ ದಯಾನಂದ ಮೂರ್ತಿ ಕಾರ್ಯಕ್ರಮ ಉದ್ಘಾಟಿಸಿ ಚಾಲನೆ ನೀಡಿ ಅಸಂಘಟಿತ ಕಾರ್ಮಿಕರ ಹಿತ ಕಾಪಾಡಲು ನ್ಯಾಯಾಂಗ ವ್ಯವಸ್ಥೆ ಸದಾ ಸಿದ್ಧವಿದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಅಡುಗೆ ಸಂಘದ ಅಧ್ಯಕ್ಷರಾದ ಎನ್ ಬಾಲಾಜಿ ಸಿಂಗ್, ಎಸ್ ಮಂಜುನಾಥ್ ಸಿಂಗ್, ವೈಎಸ್ ಕೃಷ್ಣಮೂರ್ತಿ, ಸಿದ್ದಲಿಂಗಯ್ಯ, ವಿ ವೆಂಕಟೇಶ್, ಜಿವಿ ಜಯರಾಮ್ ಮತ್ತು ಎಲ್ಲ ಕಾರ್ಮಿಕರು ಹಾಜರಿದ್ದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.